ಖಂಡಿತವಾಗಿ ಮಹಿಳೆಯರಿಗಾಗಿ ಕೆಲವು ಸೌಂದರ್ಯ ಸಲಹೆಗಳು ಇಲ್ಲಿವೆ ತ್ವಚೆಯ ದಿನಚರಿಯನ್ನು ಅಭಿವೃದ್ಧಿಪಡಿಸಿ ದಿನಕ್ಕೆ ಎರಡು ಬಾರಿ ನಿಮ್ಮ ಮುಖವನ್ನು ಸ್ವಚ್ಛಗೊಳಿಸಿ ವಾರಕ್ಕೊಮ್ಮೆ ಎಪ್ಟೋಲಿಯೇಟ್ ಮಾಡಿ ಪ್ರತಿದಿನ ತೇವಗೊಳಿಸಿ ಹಾನಿಕಾರಿಕ ಯುವಿಕಿರಣಗಳಿಂದ ನಿಮ್ಮ ಚರ್ಮವನ್ನು ರಕ್ಷಿಸಲು ಸನ್ಸ್ಕ್ರೀನ್ ಧರಿಸಲು ಮರೆಯಬೇಡಿ ಹೈಡ್ರೇಟ್ ನಿಮ್ಮ ತ್ವಚೆಯನ್ನು ಒಳಗಿನಿಂದ ಹೈಡ್ರೀಕರಿಸಲು ಸಾಕಷ್ಟು ನೀರು ಕುಡಿಯಿರಿ ಇದು ನಿಮ್ಮ ಮೈ ಬಣ್ಣವನ್ನು ಸುಧಾರಿಸುತ್ತದೆ ಮತ್ತು ಆರೋಗ್ಯಕರವಾಗಿ ಕಾಣುವ ಚರ್ಮವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಸಮತೋಲಿನ ಆಹಾರವನ್ನು ಸೇವಿಸಿ ಸರಿಯಾದ ಪೋಷಣೆಯು ನಿಮ್ಮ ನೋಟದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ ಒಳೆಯುವ ಚರ್ಮ ಮತ್ತು ಬಲವಾದ ಕೂದಲುಗಾಗಿ ನಿಮ್ಮ ಊಟದಲ್ಲಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ನೇರ ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಕೊಬ್ಬುಗಳನ್ನು ಸೇರಿಸಿ ಸಾಕಷ್ಟು ನಿದ್ರೆ ಪಡೆಯಿರಿ ನಿದ್ರೆಯ ಕೊರತೆಯು ದಣಿದಂತೆ ಕಾಣುವ ಚರ್ಮ ಮತ್ತು ಕಣ್ಣಿನ ಕೆಳಗಿನ ವಲಯಗಳಿಗೆ ಕಾರಣವಾಗಬಹುದು ನಿಮ್ಮ ದೇಹವನ್ನು ಪುನರುತ್ಪಾದಿಸಲು ಮತ್ತು ಸರಿಪಡಿಸಲು ಪ್ರತಿ ರಾತ್ರಿ ಏಳು ಅಥವಾ ಎಂಟು ಗಂಟೆಗಳ ಗುಣಮಟ್ಟದ ನಿದ್ರೆಗೆ ಗುರಿಪಡಿಸಿ ನಿಮ್ಮ ಮೇಕಪ್ ಬ್ರಷ್ಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸಿ ಡರ್ಟಿ ಬ್ರಷ್ಗಳು ಬ್ಯಾಕ್ಟೀರಿಯಾ ಎಣ್ಣೆ ಮತ್ತು ಉತ್ಪನ್ನವನ್ನು ಸಂಗ್ರಹಿಸಬಹುದು ಇದು ಚರ್ಮದ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ನಿಮ್ಮ ಬ್ರಷ್ಗಳನ್ನು ಉತ್ತಮ ಸ್ಥಿತಿಯಲ್ಲಿಡಲು ತಿಂಗಳಿಗೊಮ್ಮೆಯಾದರೂ ಸ್ವಚ್ಛಗೊಳಿಸಿ ನಿಮ್ಮ ಕೂದಲನ್ನು ನೋಡಿಕೊಳ್ಳಿ ನಿಮ್ಮ ಕೂದಲಿನ ಪ್ರಕಾರಕ್ಕೆ ಸೂಕ್ತವಾದ ಶಾಂಪೂ ಮತ್ತು ಕಂಡೀಷನರ್ ಅನ್ನು ಬಳಸಿ ಅತಿಯಾದ ಶಾಖದ ವಿನ್ಯಾಸವನ್ನು ತಪ್ಪಿಸಿ ಮತ್ತು ನಿಮ್ಮ ಕೂದಲನ್ನು ಸೂರ್ಯನ ಹಾನಿಯಿಂದ ರಕ್ಷಿಸಿ ನಿಯಮಿತವಾದ ಟ್ರಿಮ್ಗಳು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಕಾಣುವಂತೆ ಮತ್ತು ಒಡೆದ ತುದಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸಿ ನಿಮ್ಮ ವಿಶಿಷ್ಟ ವೈಶಿಷ್ಟ್ಯಗಳನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ನೈಸರ್ಗಿಕ ಸೌಂದರ್ಯವನ್ನು ಹೆಚ್ಚಿಸುವ ಮೇಕಪ್ ಉತ್ಪನ್ನಗಳು ಮತ್ತು ತಂತ್ರಗಳನ್ನು ಹುಡುಕಿ ಕಡಿಮೆ ಹೆಚ್ಚಾಗಿ ಆಗಬಹುದು ಉತ್ತಮ ನೈರ್ಮಲ್ಯವನ್ನು ಅಭ್ಯಾಸ ಮಾಡಿ ಯಾವಾಗಲೂ ಮಲಗುವ ಮುನ್ನ ನಿಮ್ಮ ಮುಖವನ್ನು ತೊಳೆಯಿರಿ ದಿನಕ್ಕೆ ಎರಡು ಬಾರಿಯಾದರೂ ನಿಮ್ಮ ಹಲ್ಲುಗಳನ್ನು ಬ್ರಷ್ ಮಾಡಿ ಮತ್ತು ಡಿಯೋಡ್ರೆಂಟ್ ಅನ್ನು ಅನ್ವಯಿಸಿ ಉತ್ತಮ ನೈರ್ಮಲ್ಯ ಅಭ್ಯಾಸಗಳು ಒಳಪು ಮತ್ತು ಆತ್ಮವಿಶ್ವಾಸದ ನೋಟಕ್ಕೆ ಕೊಡುಗೆ ನೀಡುತ್ತವೆ ದೈಹಿಕವಾಗಿ ಸಕ್ರಿಯರಾಗಿರಿ ನಿಯಮಿತವಾದ ವ್ಯಾಯಾಮವು ನಿಮ್ಮನ್ನು ಫಿಟ್ ಆಗಿರಿಸುತ್ತದೆ ಆದರೆ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದು ಆರೋಗ್ಯಕರವಾಗಿ ಕಾಣುವ ಚರ್ಮವನ್ನು ಉತ್ತೇಜಿಸುತ್ತದೆ ನಗು ಮತ್ತು ಸಕಾರಾತ್ಮಕ ಸ್ವ ಆರೈಕೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಮಾನಸಿಕ ಮತ್ತು ಭಾವನಾತ್ಮಕ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ಒಟ್ಟಾರೆ ಸೌಂದರ್ಯಕ್ಕೆ ಅತ್ಯಗತ್ಯ ಸ್ವಯಂ ಆರೈಕೆ ಚಟುವಟಿಕೆಗಳನ್ನು ಅಳವಡಿಸಿಕೊಳ್ಳಿ ಸಾವಧಾನತೆಯನ್ನು ಅಭ್ಯಾಸ ಮಾಡಿ ಮತ್ತು ಸಕಾರಾತ್ಮಕತೆಯಿಂದ ನಿಮ್ಮನ್ನು ಸುತ್ತುವರೆದಿರಿ ನೆನಪಿಡಿ ಸೌಂದರ್ಯವು ವ್ಯಕ್ತಿನಿಷ್ಠವಾಗಿದೆ ಮತ್ತು ನಿಮ್ಮ ಚರ್ಮದಲ್ಲಿ ಆರಾಮದಾಯಕ ಮತ್ತು ಆತ್ಮವಿಶ್ವಾಸವನ್ನು ಅನುಸರಿಸುವುದು ಅತ್ಯಗತ್ಯ ಪ್ರಯೋಗ ಮಾಡಿ ಹೊಸ ವಿಷಯಗಳನ್ನು ಪ್ರಯತ್ನಿಸಿ ಮತ್ತು ನಿಮಗಾಗಿ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಕಂಡುಕೊಳ್ಳಿ ಧನ್ಯವಾದಗಳು